हेलो फ्रेंड्स, नमस्ते। नम आविष्कार चानल एलू स्वागत। इवतु सांप्रदायिकव हल कल स्वीट रेसीपी हाल होळिगे शेर माता इू अद्भुत रुचिया मत सुलभ आदरू इत्तीचेगे मर्त होता नम अम्मन काल अज्जी कालद अडिगे वर्षद वरमहालक्ष्मी हब्बक्के नीवेल्लरू ट्राई माडबहुदु। ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ। ಇಷ್ಟ ಆದರೆ ಒಂದು ಲೈಕ್ ಕೊಡಿ। ಹಾಗೆ ಇವಾಗ ಶುರು ಮಾಡೋಣ ಹಾಲು ಹೋಳಿಗೆ ಮಾಡೋದಕ್ಕೆ। ಈಗ ಮೊದಲಿಗೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಬಟ್ಟಲಲ್ಲಿ, ಅಷ್ಟೇ ಪ್ರಮಾಣದಲ್ಲಿ ಚಿರೋಟಿ ರವೆ। ಮೈದಾ ಹಿಟ್ಟು ಚಿರೋಟಿ ರವೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, ಕಾಯಿ ತುರಿ, ಬೆಲ್ಲ ಕರಗಿಸಿಟ್ಕೊಂಡಿದ್ದೀನಿ, ಗಸಗಸೆ ಒಂದು 2 ಟೀಸ್ಪೂನ್ ಅಷ್ಟು, ನೆನೆಸಿಟ್ಕೊಂಡಿರೋ ಗೋಡಂಬಿ ಸ್ವಲ್ಪ, 2 ಏಲಕ್ಕಿ, ನೆನೆಸಿಟ್ಕೊಂಡಿರೋ ಬಾದಾಮಿ ಒಂದು 5 ತಗೊಂಡಿದ್ದೀನಿ। ಇವಾಗ ಮೊದಲಿಗೆ ಮೈದಾ ಹಿಟ್ಟು ಚಿರೋಟಿ ರವೆ ಗೋಧಿ ಹಿಟ್ಟು ಒಂದು ಪಿಂಚ್ ಅಷ್ಟು ಉಪ್ಪು ಇಷ್ಟ ಹಾಕೊಂಡು ಇವಾಗ ಹಿಟ್ಟು ಕಲಸ್ಕೊಳ್ಳೋಣ। ಸ್ವಲ್ಪ ನೀರು ಹಾಕೊಂಡು, ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ, ಬರೀ ನೀರಲ್ಲಿ ಕಲಸಿದ್ರೆ ಸಾಕು। ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು। ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹೊಂದಿಸ್ಕೊಂಡು ಕಲಸ್ತಾ ಹೋಗಬೇಕು। ಇವಾಗ ಹಿಟ್ಟು ಕಲಸಿದ್ದು ಆಯಿತು, ಈ ಹದಕ್ಕೆ ಕಲಸ್ಕೊಂಡಿದ್ದೀನಿ, ಗಟ್ಟಿಯಾಗಿ ಸ್ವಲ್ಪ ಕಲಸ್ಕೊಂಡಿದ್ದೀನಿ। ಇದನ್ನು ಒಂದು ಮುಚ್ಚಿಬಿಟ್ಟು ಇಟ್ಟು ಒಂದು 20 ನಿಮಿಷದವರೆಗೂ ಸೆಟ್ ಆಗೋದಕ್ಕೆ ಬಿಡೋಣ। ಇವಾಗ ಹಿಟ್ಟು ಕಲಸಿ ಸೆಟ್ ಆಗೋದಕ್ಕೆ ಇಟ್ಟಿದ್ದೀನಿ, ಆಮೇಲೆ ಪೂರಿ ಮಾಡ್ಕೊಳ್ಬೇಕು। ಅಲ್ಲಿವರೆಗೂ ಅದು ಸೆಟ್ ಆಗುವಷ್ಟು ಟೈಮಲ್ಲಿ ಕ್ಷೀರ ರೆಡಿ ಮಾಡ್ಕೊಳ್ಳೋಣ। ಅದಕ್ಕೆ ಕಾಯಿ ತುರಿ, ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕೊಂಡೆ, ಗಸಗಸೆ, ನೆನೆಸಿಟ್ಟಿರೋ ಗೋಡಂಬಿ, ನೆನೆಸಿಟ್ಟಿರೋ ಬಾದಾಮಿ, 2 ಏಲಕ್ಕಿ, ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು। ರುಬ್ಬಿಕೊಂಡಿರೋ ಈ ಮಿಶ್ರಣನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ। ಸ್ಟೌ ಹಚ್ಚಿಕೊಂಡು ಬೆಲ್ಲ ಸೇರಿಸೋಣ। ಇವಾಗ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ, ಇದಕ್ಕೆ ಸಕ್ಕರೆನೂ ಹಾಕ್ಕೊಳ್ಬೋದು, ಬೆಲ್ಲ ಇಷ್ಟ ಇಲ್ಲ ಅಂದವರು ಸಕ್ಕರೆ ಹಾಕ್ಕೊಳ್ಬೋದು, ಅಥವಾ ಎರಡೂ ಅರ್ಧ ಬೆಲ್ಲ ಅರ್ಧದಷ್ಟು ಸಕ್ಕರೆ ಆ ಥರನೂ ಹಾಕ್ಕೊಳ್ಬೋದು। ಯಾವ ಥರ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ। ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದು ಇವಾಗ ಚೆನ್ನಾಗಿ ಕುದಿಬೇಕು। ಇದು ಹಾಲು ಒಳಗೆ ಅಂತ ಹೆಸರು ಬಂದಿದೆ ಅಷ್ಟೇ, ಆದರೆ ಹಾಲು ಹಾಕೋದೇ ಇಲ್ಲ। ಮೋಸ್ಟ್ಲಿ ಕಾಯನ್ನು ರುಬ್ತೀವಲ್ಲ ಅದ್ರದ್ದು ಹಾಲನ್ನು ಆ ಥರ ಹಾಲು ಹೋಳಿಗೆ ಅಂತ ಹೆಸರು ಬಂದಿರಬಹುದು। ಚೆನ್ನಾಗಿ ಕುದಿಬೇಕು, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು, ಇದು ಮೀಡಿಯಮ್ ಕನ್ಸಿಸ್ಟೆನ್ಸಿ। ಇವಾಗ ಇದು ಕುದ್ದಿದ್ದು ಆಯಿತು, ಕ್ಷೀರ ರೆಡಿ ಆಯಿತು, ಸ್ಟೌ ಆಫ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ। ಇವಾಗ 20 ನಿಮಿಷ ಆಗಿದೆ, ಹಿಟ್ಟು ಸೆಟ್ ಆಗಿದೆ, ಇವಾಗ ಇದನ್ನು ಸ್ವಲ್ಪ ಈ ಥರ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ। ಈ ಥರ ಇಷ್ಟು ಉಂಡೆಗಳನ್ನ ಮಾಡಿಟ್ಕೊಳ್ತೀನಿ। ಇವಾಗ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮುಚ್ಚಿಟ್ಟಿರಬೇಕು, ಹಾಗೆ ಎಕ್ಸ್ಪೋಸ್ ಮಾಡಿದ್ರೆ ಒಣಗ್ದಂಗೆ ಆಗುತ್ತೆ। ಅದಕ್ಕೆ ಒಂದೊಂದೇ ಉಂಡೆ ತೆಕ್ಕೊಳ್ತೀನಿ, ಆಮೇಲೆ ಹಿಂಗೆ ಮುಚ್ಚಿಟ್ಬಿಡ್ತೀನಿ। ಇದನ್ನು ಇವಾಗ ಸ್ವಲ್ಪ ಹಿಟ್ಟಿನಲ್ಲಿ ಅದ್ದುಕೊಂಡು ತುಂಬ ತೆಳುವಾಗಿ ಪೇಪರಷ್ಟು ತೆಳುವಾಗಿ ಲಟ್ಟಿಸ್ಬೇಕಾಗುತ್ತೆ।
ಎಷ್ಟು ತೆಳುವಾಗಿ ಲಟ್ಟಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹೋಳಿಗೆ. ಸ್ವಲ್ಪ ಹಿಟ್ಟು ಹಾಕೊಳ್ತೀನಿ. ಈ ಇಡೀ ಹೋಳಿಗೆ ಮಾಡೋ ಪ್ರೊಸೀಜರಲ್ಲಿ ಕಷ್ಟದ ಕೆಲಸ ಅಂದರೆ ಲಟ್ಟಿಸ್ಕೊಳ್ಳೋದು ಒಂದೇ, ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇದಾಯಿತು ಇವಾಗ ನೋಡಿ, ಇದನ್ನ ಇವಾಗ ಒಂದು ಪ್ಲೇಟಲ್ಲಿ ತೆಕ್ಕೊಳ್ತೀನಿ. ಇವಾಗ ಈ ರೀತಿ ತೆಳ್ಳದಾಗಿ ಲಟ್ಟಿಸ್ಕೊಂಡಿರೋ ಪೂರಿಗಳನ್ನು ಕರಿಬೇಕಾಗುತ್ತೆ. ಇದು ಉಬ್ಬೋದಕ್ಕೆ ಬಿಡಬಾರ್ದು, ಆದಷ್ಟು ಈ ಥರ ಒತ್ತಿಬಿಟ್ಟು ಕರಿಬೇಕು. ಮನೆಯಲ್ಲಿ ಗೆಸ್ಟನ್ನ ಕರೆದಿದ್ದಾಗ ಈ ಐಟಮ್ ಮಾಡಬೇಕಂದ್ರೆ ಹಿಂದಿನ ದಿವಸನೇ ಪೂರಿನ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಬರೀ ಕ್ಷೀರ ಮಾತ್ರ ರೆಡಿ ಮಾಡಿಕೊಂಡ್ರೆ ಕೆಲಸ ತುಂಬ ಸುಲಭ ಆಗುತ್ತೆ. ಈ ಮಾಡಿಟ್ಟಿರೋ ಪೂರಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಮುಚ್ಚಿಟ್ರೆ ಒಂದು ವಾರದವರೆಗೂ ಇಟ್ಕಿಡಲ್ಲ, ಆರಾಮಾಗಿ ಇಟ್ಕೋಬೋದು, ಸ್ಟೋರ್ ಮಾಡ್ಬೋದು. ಇವಾಗ ಕ್ಷೀರ ಮತ್ತು ಪೂರಿ ಎರಡೂ ರೆಡಿ ಆಯಿತು. ಇದನ್ನು ಇವಾಗ ನೆನೆಸ್ಕೊಳ್ಬೇಕು. ಇವಾಗ ಮೊದಲಿಗೆ ಪೂರಿ ಈ ಥರ ಮಾಡ್ಕೊಂಡಿಟ್ಟಿದ್ದೀನಿ, ಇದನ್ನು ಇವಾಗ ಈ ಥರ ಕ್ಷೀರನ ಮೇಲಿಂದ ಹಾಕ್ಕೊಂಡು ಎಲ್ಲ ಕಡೆ ನೆನೆಯೋ ಥರ ಹಿಂಗೆ ಹಾಕಬೇಕು, ಎರಡೂ ಸೈಡು ಹಾಕಬೇಕಾಗುತ್ತೆ. ಇದನ್ನು ತುಂಬ ಹೊತ್ತು ನೆನೆಸಿಟ್ಟು ತಿನ್ನೋದಕ್ಕೆ ಕೆಲವರು ಇಷ್ಟಪಡ್ತಾರೆ, ಕೆಲವರಿಗೆ ನೆನೆಸಿದ ತಕ್ಷಣ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅವ್ರವ್ರ ಚಾಯ್ಸ್ ಹೆಂಗಿರುತ್ತೋ ನೋಡಿಕೊಂಡು ಮಾಡ್ಕೊಳ್ಬೋದು. ಒಂದು 10 ನಿಮಿಷ ನೆನೆಸಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಕ್ಷೀರದಲ್ಲೇ ಒಂಥರ ಪೂರಿನ ಅದ್ದುಬಿಟ್ಟು ಇಟ್ಕೋಬೋದು, ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಹಳೆಯ ಕಾಲದ ಟ್ರೆಡಿಷನಲ್ ಆದ ಹಾಲು ಹೋಳಿಗೆ ರೆಸಿಪಿ ಎಷ್ಟು ಸುಲಭವಾಗಿ ಮಾಡಿದೆ ಅಂತ ನೀವೇ ನೋಡಿದ್ರಲ್ಲ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಹೋಳಿಗೆ ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ಇರೋರ್ಗಂತೂ ಈ ಥರ ಹೋಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.